ಯುವರ್ ಆಯಲ್ ಫ್ಯಾಮ್, ಜೈ ಶ್ರೀರಾಮ್. ಸಿದ್ದಿಕಾ ಏನಂತೀರಾ? ಒಂಥರ ಖುಷಿ ನಮ್ಕ. ಏನಂದರೆ ನಮ್ಮ ರಾಯಲ್ ಪ್ಯಾಕರ್ಸ್ ಇನ್ ಮೋರ್ಸ್ ಅಂತ ಏನು ಸ್ಟಾರ್ಟ್ ಮಾಡಿದ್ನ, ಅದ್ರದ್ದು ಫಸ್ಟ್ ಬಾಡಿಗೆ ಅಂದರೆ ಫಸ್ಟ್ ಕೆಲಸ ಬಂದಿದೆ. ಬಟ್ ಇದು ಫುಲ್ ಕೆಲಸ ಅಲ್ಲ, ಒಂದು ಅರ್ಧ ಕೆಲಸ. ಏನಂದರೆ ಬರೀ ಪ್ಯಾಕಿಂಗ್ ಮಾಡಿಕೊಡೋದು, ಅದು ಗುಂಟೂರಿಗೆ ಹೋಗುತ್ತೆ. ಅವ್ರ ಪರ್ಸನಲ್ ವೆಹಿಕಲ್ಸ್ ಇದೆಯಂತೆ, ಜಸ್ಟ್ ನಮ್ಮ ಪ್ಯಾಕಿಂಗ್ ಮಾತ್ರ ಕರೆದವ್ರೆ. ನಾವು ಬಂದಿದ್ವಿ ಇಲ್ಲಿ ಕಲ್ಕೆರೆ ಹತ್ರ, ನಮ್ಮ ಕೆಲಸ ಮಾಡಬೇಕಾದ್ರೆ ಮನೆ ಬಂದ್ಬಿಟ್ಟು ಈ ಮನೆ ನಾವು ಈ ಗೇಟ್ ಮನೆ. ಬಾಕ್ಸ್ಗಳೆಲ್ಲ ನಮ್ಮದು ಟೂಲ್ಸ್ ಏನಂದರೆ ಟೂಲ್ಸ್ ಅಂತಾರೆ, ಪ್ಯಾಕಿಂಗ್ ಮೆಟೀರಿಯಲ್ಸ್ ಎಲ್ಲ ಒಳಗಡೆ ಇಟ್ಟು ಬಂದಿದ್ದೀವಿ. ಊಟ ಆಗಿಲ್ಲ, ಊಟ ಮುಗಿಸ್ಕೊಂಡು ಬಂದು ಪ್ಯಾಕಿಂಗ್ ಮಾಡ್ಕೊಡ್ತೀವಿ ಅಂತ ಹೇಳಿದ್ವಿ. ನಿಮ್ಗೆ ಪ್ಯಾಕಿಂಗ್ ತೋರಿಸಿ ಬರ್ರಿ ಯಾವ ಥರ ಏನು ಅಂತ. ಇದು ಬೇಸಿಕ್ ಪ್ಯಾಕಿಂಗ್, ಫುಲ್ ಪ್ಯಾಕಿಂಗ್ ಇಲ್ಲ. ಸೋಫಾ ಸೆಟ್ ಅವು ಎಲ್ಲ ಮಾರಾಕ್ ಬಿಟ್ಟಿದ್ದಾರೆ, ವಾಪಸ್ ಊರಿಗೆ ಹೋಗ್ತಿದ್ದಾರಂತೆ. ಟಿ ವಿ, ಫ್ರಿಜ್ಜು, ಮನೆ ಐಟಮು ಅವು ಇದ್ದಾವೆ. ನಿಮಗೆ ವೀಡಿಯೋ ಎಂಡಿಂಗಲ್ಲಿ ನಿಮ್ಗೆ ಹೇಳ್ತೀನಿ ಎಷ್ಟು ಏನು ಎತ್ತ, ಎಷ್ಟು ಪ್ರೈಸ್ ಮಾತಾಡಿದ್ವಿ ಎಲ್ಲ. ಈಗ ಸದ್ಯಕ್ಕೆ ಊಟ ಗೀಟ ಮಾಡ್ಕೊಂಡು ಆಮೇಲೆ ಸಿಗೋಣ ಬನ್ನಿ. ಈಗ ಊಟ ಗೀಟ ಮುಗಿಸ್ಕೊಂಡು ಬಂದ್ವಿ, ಈಗ ಪ್ಯಾಕಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ವಿ. ಈಗ ಫಸ್ಟ್ ಬಂದ್ಬಿಟ್ಟು ಇದು ಏನಂತೀರ ಮೇಕಪ್ ಟೇಬಲ್ ಏನೋ ಡ್ರೆಸ್ಸಿಂಗ್ ಟೇಬಲ್ ಏನಿದೆ, ಇದು ಬಂದ್ಬಿಟ್ಟು ಫ್ರಿಜ್ಜಿನ ಅದೇ. ಸಣ್ಣ ಪುಟ್ಟ ಬಾಕ್ಸ್ಗಳೆಲ್ಲ ಪ್ಯಾಕಿಂಗ್ ಆಗವೆ. ಮತ್ತು ಇಲ್ಲಿ ಇಲ್ಲೊಂದು ನೋಡಿ, ಇಲ್ಲ ಬಾಕ್ಸ್ ಹೊಡಿತಾ ಇರೋ, ಒಂದು ನಿಮಿಷ ಗ್ಯಾಪ್ ಕೊಡ್ರಿ ನಂಗೆ. ಹಾಂ, ಸದ್ಯಕ್ಕೆ ಇಲ್ಲೊಂದು ಬಾಕ್ಸ್ ಹಾಕ್ತವೆ, ಮಿಕ್ಕಿದೆಲ್ಲ ಒಂದು ಹತ್ತಿರ ನೋಡಿ ಬಾಕ್ಸ್ ಅಲ್ಲಿ ಪೆಂಡಿಂಗ್ ಅವೆ. ಇಲ್ಲೊಂದು ಪ್ಯಾಕಿಂಗ್ ಮೆಟೀರಿಯಲ್ ಇನ್ನೂ ಅವೆ. ಮತ್ತು ಇವರೇನು ನಮ್ಮ ಇವರೇ ಇಟ್ಕೊಟ್ಟಿದ್ದು ನಮ್ಗೆ. ಥ್ಯಾಂಕ್ಸ್ ಬ್ರೋ. ಇವ್ರು ನಮ್ಮ ಸಬ್ಸ್ಕ್ರೈಬರ್ಸೆ, ವೀಡಿಯೋ ನೋಡಿಬಿಟ್ಟು ಪಾಪ ಹಂಗೆ ಇಟ್ಕೊಟ್ರು. ಅವ್ರದ್ದು ಮಾಡ್ತಿದ್ದಂತೆ, ಬಟ್ ನಮ್ಗೆ ಕೆಲಸ ಕೊಡಲಿ ಅಂದ್ಬಿಟ್ಟು ಇಟ್ಕೊಟ್ಟಿದ್ದಾರೆ. ಸಖತ್ ಖುಷಿ ಆಯಿತು. ಮತ್ತು ಆ ರೂಮಲ್ಲಿ ಇನ್ನೊಂದು ಮಂಚ ಇದೆ, ಮತ್ತು ಇದೊಂದಿದೆ. ಮತ್ತು ಸಣ್ಣ ಪುಟ್ಟ ಕಿಚನ್ ಐಟಮ್ಸ್ ಎಲ್ಲ ಬಾಕ್ಸಲ್ಲಿ ತುಂಬಿಸಿದ್ರೆ ಆಗುತ್ತೆ. ಬನ್ನಿ ಒಂದೊಂದೇ ಮಾಡೋಣ. ಆದಷ್ಟು ಒಂದು ಎರಡು ಮೂರು ಟೈಮ್ ಲ್ಯಾಪ್ಸ್ ಹಾಕ್ತೀನಿ, ಸ್ವಲ್ಪ ಸೌಂಡ್ ನಾಯ್ಸ್ ಇದೆಯಲ್ಲ, ಟೈಮ್ ಲ್ಯಾಪ್ಸ್ ಹಾಕ್ತೀನಿ. ಮಿಕ್ಕಿದ್ದೆಲ್ಲ ಆದಷ್ಟು ತೋರಿಸ್ತೀನಿ. ಈಗ ಸದ್ಯಕ್ಕೆ ಬನ್ನಿ, ಸದ್ಯಕ್ಕೆ ಒಂದು ಆಲ್ಮೋಸ್ಟ್ ಪ್ಯಾಕ್ ಆಗಿದೆ. ಸೊ ಈಗ ಇನ್ನೊಂದು ರೌಂಡ್ ಬಿಡ್ರೆ ಸಿಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಫ್ರಿಜ್ಜು, ಫ್ರಿಜ್ ಪ್ಯಾಕ್ ಮಾಡೋಣ ಬನ್ನಿ. ಸೈಡ್ ತಳ್ಳಿಬಿಡ ಮಾಡಿದ್ದು ನೋಡಮ್ಮ. ಸರಿ, ಸದ್ಯ ಫ್ರಿಜ್ ಪ್ಯಾಕ್ ಮಾಡ್ತಿದ್ವಿ ನೋಡಿದ್ರೆ, ಐಟಮ್ಗೆಲ್ಲ ಹಂಗೆ ಇಟ್ಟವ್ರೆ, ಹೋಗೋಷ್ಟು ಡ್ಯಾಮೇಜ್ ಆಗುತ್ತೆ. ಮತ್ತು ನಮ್ಮನ್ನು ಬೈಕ್ ಒಂದು ನೀಟಾಗಿ ಪ್ಯಾಕ್ ಮಾಡಿಲ್ಲ ಅಂತ. ಸೊ ನೆಕ್ಸ್ಟ್ ಟೈಮ್ ನೀವು ಯಾರನ್ನ ಮೂವ್ ಮಾಡಿದ್ರೆ ಫಸ್ಟು ಫ್ರಿಜ್ ಒಂದು 8 hours ಮುಂಚೆ ಆಫ್ ಮಾಡಿ, ಯಾಕಂದರೆ ಇರೋಲ್ಲಿ ನೀರಿಗಿರೆಲ್ಲ ಹಿಂದೆ ಸ್ಟೋರ್ ಆಗುತ್ತೆ. ಪ್ಲಸ್ಸು ಇವೆಲ್ಲ ಇಳಿಸ್ಬಿಡಬೇಕು, ಅಂದರೆ ಅವ್ರು ನಾವೇ ಇಳಿಸ್ತೀವಿ ಅಂದ್ಕೊಂಡ್ರೆ ಇರೋಲಕ್ಕೆ ಇಳಿಸ್ಬೋದು. ಬಟ್ ಇರ್ತದಲ್ಲ ಅವ್ರದ್ದೆಲ್ಲ ಅನ್ನ ನೋಡಿ, ಎಲ್ಲ ಹಳೆ ಗಿಲ ಸಾಂಬಾರು ಗಿಂಬಾರ್ ಎಲ್ಲ ಹಂಗೆ ಇಟ್ಟವ್ರೆ, ಮೊಸರು ಹಂಗೆ ಇಟ್ಟವ್ರು. ಇವೆಲ್ಲ ನಾವು ಎಲ್ಲಿ ಪ್ಯಾಕ್ ಮಾಡೋಕ್ಕಾಗ್ತದೆ ಹೇಳಿ? ಏನೋ ಹಾರ್ಡ್ವೇರ್ ಐಟಮ್, ಎಲೆಕ್ಟ್ರಿಕ್ ಐಟಮ್ ಪ್ಯಾಕ್ ಮಾಡಿದ್ರು ಏನು ಬರೋ ಕರೆಕ್ಟ್ ಅಲ್ಲ. ಬಟ್ ಆದ್ರೆ ಏನು ಮಾಡೋಕ್ಕೆ, ಪ್ಯಾಕ್ ಮಾಡೋಕೆ ಬಂದ್ಬಿಟ್ಟಿದ್ರೆ ಇವಾಗ ಲೆಸ್ ಮಾಡ್ಕೊಂಡು ಮಾಡಬೇಕಷ್ಟೇ. ಬನ್ನಿ ಒಂದು ನಿಮಿಷ ಆ ಕಡೆ ಹೋಗ್ಬಿಡ್ತೀನಿ. ಫ್ರಿಜ್ ಆಗಿರೋ ಐಟಮ್ ಎಲ್ಲ ನೀಟಾಗಿ ಕೆಳಕ್ಕೆ ಇಳಿಸಿದ್ವಿ, ಯಾಕಂದ್ರೆ ಸುಮ್ಮನೆ ಡ್ಯಾಮೇಜ್ ಆಗ್ತದೆ ಅಂತ. ಆಮೇಲೆ ನೀಟಾಗಿ ಎರಡೆರಡು ಲೇಯರ್ ಪ್ಯಾಕಿಂಗು ಫಸ್ಟ್ ಲೇಯರು ಇದು ಮಾಡ್ತಾಯಿದ್ವಿ. ನಾರ್ಮಲಾಗಿ ಇದ್ರ ಮೇಲೆ ನಾವು ಬೆಡ್ಶೀಟ್ ಹಾಕ್ತಿದ್ವಿ, ಯಾಕಂದರೆ ಲೋಕಲ್ ಪ್ಯಾಕಿಂಗು ಲೋಕಲ್ ಶಿಫ್ಟಿಂಗೆ. ಇವ್ರದ್ದು ಬಂದ್ಬಿಟ್ಟು ವೈಝಾಗ್ ಹೋಗ್ತಾಯಿತ್ತು, ವೈಝಾಗಲ್ಲ ಎಕ್ಸಾಕ್ಟ್ ಗುಂಟೂರು. ರಿಟರ್ನ್ ಅವೆಲ್ಲ ಬರಲ್ಲ, ಅದಕ್ಕೋಸ್ಕರ ನಾರ್ಮಲ್ ಪ್ಯಾಕಿಂಗ್ ಮಾಡಿ ಎರಡು ಲೇಯರ್ ಪ್ಯಾಕಿಂಗ್ ಮಾಡಿದ್ವಿ. ಮತ್ತು ಹಾಲಿಗೆ ಬಂದರೆ ಹಾಲಾಗ ನೀಟಾಗಿ ಎಲ್ಲ ಬಾಕ್ಸ್ಗಳು ತುಂಬಿಸಿದ್ವಿ. ಅವರು ನಮಗೆ 10 boxes ಹೇಳಿದರು, ನಾವು ಇರಲಿ ಅಂತ ಒಂದು 15 boxes ತಂದಿದ್ವಿ. ಇದು ಮುಗಿಸ್ಕೊಂಡು ಬೆಡ್ರೂಮಿಗೆ ಬಂದಿದ್ದು, ಬೆಡ್ನ ನೀಟಾಗೆಲ್ಲ ಡಿಸಸೆಂಬಲ್ ಮಾಡಿದ್ದು, ಪ್ಯಾಕಿಂಗ್ ಎರಡು ಲೇಯರ್ ಮಾಡಿಬಿಟ್ವಿ, ಯಾಕಂದರೆ ನೀಟಾಗಿ ಡ್ಯಾಮೇಜ್ ಆಗಿಬಿಡ್ದಲ್ಲ, ಜಾಸ್ತಿ ದೂರ ಹೋಗುತ್ತಂತ. ನೆಕ್ಸ್ಟು ಕಿಚನ್ಗೆ ಬಂದರೆ ಐಟಮ್ಗಳನ್ನೆಲ್ಲ ನೀಟಾಗಿ ಬಾಕ್ಸಲ್ಲಿ ಹಾಕಿದ್ವಿ, ಬಟ್ ಪ್ಯಾಕಿಂಗ್ ಮಾಡಿರಲಿಲ್ಲ. ಮತ್ತು ಸ್ವಲ್ಪ ಗ್ಲಾಸ್ ಐಟಮ್ಗಳಿತ್ತಲ್ಲ, ಅದನ್ನ ನೀಟಾಗಿ ಎಕ್ಸ್ಟ್ರಾ ಲೇಯರ್ ಪ್ಯಾಕ್ ಮಾಡಬೇಕು, ಯಾಕಂದ್ರೆ ಹೊಡೆದೋದ್ರೆ ಸುಮ್ಮನೆ ನಮ್ಮ ಜವಾಬ್ದಾರಿ ಆಗುತ್ತೆ. ಯಾಕಂದರೆ ನಾವು ಬರೀ ಪ್ಯಾಕಿಂಗ್ ಒಪ್ಕೊಂಡಿರೋದಲ್ವಾ, ಬೇರೆಯವರು ಮೂವಿಂಗ್ ಯಾವ ಥರ ಮಾಡ್ತಾರೆ ಹೇಳೋಕ್ಕಾಗಲ್ಲ. ಅದಕ್ಕೋಸ್ಕರ ಪ್ರಾಪರಾಗಿ ಪ್ಯಾಕ್ ಮಾಡಿದ್ವಿ. ಅದಾದಮೇಲೆ ಆಚೆ ವಾಷಿಂಗ್ ಮಿಷಿನು, ವಾಷಿಂಗ್ ಮಿಷಿನ್ ಪ್ಯಾಕ್ ಮಾಡೋ ಟೈಮ್ಗೆ ಯಾರೋ ಬಾಡಿಗೆ ಮನೆಯವ್ರು ಬಂದರು, ಬಾಡಿಗೆ ಮನೆ ನೋಡ್ಕೊತಾಯಿದ್ರು. ನಾವು ಎರಡೆರಡು ಲೇಯರ್ ಬಬಲ್ ರ್ಯಾಪ್ ಹಾಕಿದ್ದು. ಬಬಲ್ ರ್ಯಾಪು ಜಾಸ್ತಿ ಹಾಕಿದಷ್ಟು ಸೇಫ್ಟಿ ಇರ್ತದೆ, ಯಾಕಂದರೆ ಕಾರ್ನರಲ್ಲಿ ಇಟ್ಟಿರ್ತಾರೆ ಫ್ರಿಜ್ ಅಲ್ವಾ ದೊಡ್ಡದು ಅಂದ್ಬಿಟ್ಟು, ಫ್ರಿಜ್ ವಾಷಿಂಗ್ ಮಿಷಿನೆಲ್ಲ. ಅದಕ್ಕೋಸ್ಕರ ಇದಕ್ಕೆ ಡಬಲ್ ಲೇಯರ್ ಹಾಕಿದ್ದು. ಅದ್ರ ಮೇಲೆ ನಾರ್ಮಲು ಸ್ಟ್ರೆಚಬಲ್ ಪ್ಯಾಕಿಂಗ್ ಅಂತೀವಿ, ಸ್ಟ್ರೆಚಬಲು ಫಿಲ್ಮೆಂಟ್ ಬರ್ತದಲ್ಲ, ಅದು ನೀಟಾಗಿ ಒಂದು 3 ಲೇಯರ್ ಸುತ್ತಬಿಡೋದು. ಇದನ್ನು ನೀಟಾಗಿ ಸುತ್ತಿ ನೀಟಾಗಿ ಸೈಡ್ಗೆ ಎತ್ತಿಟ್ವಿ. ಇದಕ್ಕೆ ಆಲ್ಮೋಸ್ಟು ಇಲ್ಲೊಂದು ಪ್ಯಾಕಿಂಗ್ ಮುಗಿದೋದೆ, ಇಲ್ಲಿ ಮುಕ್ಕಾಲ್ವಾಗ ಆಲ್ಮೋಸ್ಟ್ ಆಗೋಯ್ತು ಅನ್ಕೊಳ್ಳಿ. ಇಲ್ಲಿ ಪ್ಯಾಕಿಂಗ್ ಮುಗಿದೋದೆ, ಅಲ್ಲೊಂದು ಗ್ಲಾಸ್ ಹೊಡಿತಾವನು. ಇಲ್ಲಿ ಪ್ಯಾಕಿಂಗ್ ಮುಗಿದ ಕಿಚನ್ ಐಟಮ್ ಆಲ್ಮೋಸ್ಟ್ ಆಯಿತು. ಮತ್ತು ಇಲ್ಲಿ ಫ್ರಿಜ್ಜು, ವಾರ್ಡ್ರೋಬ್ ಆಗದೆ, ಇದು ಇದಕ್ಕೊಂದು ಪೆಂಡಿಂಗ್ ಇದೆ, ಟಿ ವಿದು ಆಗದೆ, ಬಾಕ್ಸ್ಗಳು, ಆಚೆ ವಾಷಿಂಗ್ ಮಿಷಿನ್ ಆಗೋದು. ಇನ್ನೊಂದು 10-15 minutes ಎಲ್ಲ ಮುಗಿದೋಗುತ್ತೆ, ಫುಲ್ ಕಂಪ್ಲೀಟ್ ಆದಮೇಲೆ ಪ್ರಾಪರಾಗಿ ತೋರಿಸ್ತೀನಿ ಬರ್ರಿ. ಈ ವ್ಲಾಗಲ್ಲಿ ಜಾಸ್ತಿ ಮಾತಾಡೋಕ್ಕಾಗ್ತಿಲ್ಲ, ಆದಷ್ಟು ವಾಯ್ಸ್ ಓವರ್ ಕೂಡ ಟ್ರೈ ಮಾಡಿರ್ತೀನಿ. ಥ್ಯಾಂಕ್ ಯು. ಪ್ಯಾಕ್ ಆಗಿದ್ದ ಸಾಮಾನುಗಳನ್ನೆಲ್ಲ ರೂಮಲ್ಲಿ ನೀಟಾಗಿ ಜೋಡಿಸ್ತಾ ಇದ್ವಿ, ಯಾಕಂದರೆ ಅವ್ರು ಎತ್ಕೊಂಡು ಹೋಗೋ ಕೌಂಟ್ ಬೇಕಲ್ವಾ, ಎಷ್ಟು ಬಾಕ್ಸ್ ಆಯಿತು ಏನು ಎತ್ತ ಅಂತ. ಟೋಟಲ್ ನಾವು ತೊಗೊಂಡು ಹೋಗಿದ್ದು 15 boxes ಪ್ಲಸ್ ಅವ್ರದ್ದೊಂದು ಚಿಕ್ಕ ಚಿಕ್ಕ ಬಾಕ್ಸ್ ಒಂದು 5 ಇತ್ತು. ಸೊ ಟೋಟಲ್ 24 boxes ಏನಾಯಿತು, 24 boxes ಒಂದು ರೂಮಲ್ಲಿ ಎತ್ತಿಟ್ಬಿಟ್ವಿ. ಯಾಕಂದರೆ ಪ್ಯಾಕಿಂಗ್ ಮಾಡಿದಾದಮೇಲೆ ನೆಕ್ಸ್ಟು ಎತ್ಕೊಂಡು ಹೋಗೋರಿಗೆ ಲೆಕ್ಕ ಸಿಗಬೇಕಲ್ವಾ, ಅವಾಗಲೇ ಹೇಳ್ದಂಗೆ. ಮತ್ತು ಟಿ ವಿ ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗಿತ್ತು, ಟಿ ವಿ ಬಾಕ್ಸ್ ಅವ್ರದೇ ಇತ್ತಲ್ವಾ, ನಾವು ಅದರೊಳಗಡೆ ಒಂದು ರೌಂಡ್ ಫಿಲ್ಮೆಂಟ್ ಹೊಡೆದ್ಬಿಟ್ಟು
ಸೇಫ್ಟಿಗೆ ಅದ್ರ ಮೇಲೆ ಅವ್ರು ಕೊಟ್ಟಿರೋ ಬಾಕ್ಸಲ್ಲಿ ತುಂಬಿಸ್ಬಿಟ್ವಿ. ಸೊ ರಿಸ್ಕ್ ತೊಗೊಳೋದು ಬೇಡ ಅಂತ. ಮತ್ತು ಫ್ರಿಡ್ಜ್ ಮಾತ್ರ ಆಚೆನೇ ಇಟ್ಟಿದ್ವಿ, ಫ್ರಿಡ್ಜು ಮತ್ತು ವಾರ್ಡ್ರೋಬು, ಮಿಕ್ಕಿದೆಲ್ಲ ಈ ರೂಮಲ್ಲಿ ಸೇರಿಸ್ಬಿಟ್ವಿ. ನೆಕ್ಸ್ಟ್ ಮೂವಿಂಗ್ ಮಾಡೋರೆ ಬಂದು ನೀಟಾಗಿ ಎತ್ಕೊಂಡು ಹೋಗ್ಬೋದಲ್ಲ, ಅವ್ರಿಗೂ ತೊಂದರೆ ಆಗೋಲ್ಲ. ಅದಾದಮೇಲೆ ಸಣ್ಣ ಪುಟ್ಟ ಇದಕ್ಕೆಲ್ಲ ಸ್ಟ್ರೆಚಬಲ್ ಹೊಡೆದಿದ್ದು ಬೆಡ್ ತೊಗೊಂಬಂದ್ವಿ. ಮ್ಯಾಟ್ರೆಸ್ಸು ದೊಡ್ಡದಲ್ವ, ಇಬ್ಬರು ಮೂವರು ಬೇಕಾಗುತ್ತೆ. ನೀಟಾಗಿ 4 ಜನ ಇಟ್ಕೊಂಡು ನೀಟಾಗಿ ಸ್ಟ್ರೆಚ್ ಹೊಡೆದ್ಬಿಟ್ವಿ, ಯಾಕಂದರೆ ಎತ್ಕೊಂಡು ಹೋಗಿ ಧೂಳು ಗೀಳು ಎಲ್ಲ ಉತ್ಕೊಂಬಾರ್ದಲ್ಲ, ಅದಕ್ಕೋಸ್ಕರ ಸ್ಟ್ರೆಚ್ ಹೊಡಿಲೇಬೇಕು. ಪ್ಲಸ್ಸು ಅದಾದಮೇಲೆ ಚಿಕ್ಕ ಪುಟ್ಟ ಐಟಮ್ಗಳಿದೆ ಅದಕ್ಕೆಲ್ಲ ನೀಟಾಗಿ ಸ್ಟ್ರೆಚ್ ಹೊಡೆದ್ಬಿಟ್ವಿ. ಫೈನಲಿ ಪ್ಯಾಕಿಂಗ್ ಎಲ್ಲ ಮುಗಿತು ನೋಡ್ರಿ, ಎಲ್ಲ ನೀಟಾಗಿ ಬಾಕ್ಸ್ ಕೌಂಟ್ಗೆ ಜೋಡಿಸಿಟ್ಟಿದ್ದೀವಿ. ಇನ್ನೊಂದೆಲ್ಲ ಮ್ಯಾಟ್ರ್ ಅಂದರೆ ನಾವು ತೊಗೊಂಡು ಹೋಗ್ತಿಲ್ಲ, ಬೇರೆ ಗಾಡಿ ಹೋಗ್ತಿದೆ. ಜಸ್ಟ್ ನಮ್ಮ ಪ್ಯಾಕಿಂಗ್ ಆವಾಗಲೇ ಹೇಳ್ದಂಗೆ. ಆಲ್ಮೋಸ್ಟ್ ಎಷ್ಟು ಬಾಕ್ಸ್ ಇತ್ತು ಬರೋ ಹೆಚ್ಚು ಕಮ್ಮಿ? 14 ಬಾಕ್ಸ್. ಈ ಸಣ್ಣ ಪುಟ್ಟ ಚೀಲ ಒಂದು 15, 16, 17 ಅಂಕು ಹೆಚ್ಚು ಕಮ್ಮಿ 20. ಸದ್ಯಕ್ಕೆ ಆಲ್ಮೋಸ್ಟ್ ಇಲ್ಲಿ ನೋಡ್ರಿ, ಇಲ್ಲೆಲ್ಲ ಪ್ಯಾಕ್ ಮಾಡಿದ್ವಿ ಗಾಡಿ. ಮನೆ ಆಲ್ಮೋಸ್ಟ್ ಫುಲ್ ಖಾಲಿ. ಇದೊಂದು ಅವ್ರು ಬೇಕಂತ ಇನ್ನೂ 2 ಡೇಸ್ ಆಗುತ್ತೆ ಅಂತ ಹೊರಗೆ, ಸೊ ಅದಕ್ಕೊಂದು ಇಟ್ಕೊಂಡವ್ರೆ. ಅದು ಬಿಟ್ಟರೆ ಇಲ್ಲಿ ಫ್ರಿಡ್ಜು ಆವಾಗಲೇ ತೋರಿಸ್ದಂಗೆ, ಬೆಡ್ಡು ನೀಟಾಗಿ ಹೊಡೆದಾಕಿದೆ, ಸ್ಟ್ರೆಚಬಲ್ ಇಲ್ಲ, ಧೂಳು ಗೀಳು ತುಂಬಲ್ಲ, ಮತ್ತು ಎಲ್ಲ ಖಾಲಿ ನೋಡ್ರಿ. ಆಲ್ಮೋಸ್ಟ್ ಮುಗೀತು. ಪಾಪ ನಮ್ಮ ಭಂಡಾರಿ ಫುಲ್ ಸುಸ್ತಾಗೋಗೋಣ, ಫುಲ್ ಸುಸ್ತಾಗಿ ಭಂಡಾರಿ, ಜಾಸ್ತಿ ಕೆಲಸ ಮಾಡಾಕ್ತ ನಮ್ಮ ಭಂಡಾರಿ ಸುಮ್ಮನೆ. ಹೀರೋ ಹೀರೋ ಇದ್ದಂಗೆ ಅಲ್ಲಿ ಪವನ್ ಕಲ್ಯಾಣ್ ಕಟ್ಕೊಳಲ್ಲ, ಹಂಗೆ ಕಟ್ಕೊಳಲ್ಲ ಸೇಮ್. ಮತ್ತು ಇದೊಂದು ಅವ್ರು ತೊಗೊಂಡು ಹೋಗ್ತಾರೆ. ಆಲ್ಮೋಸ್ಟ್ ಕಿಚನ್ ಎಲ್ಲ ಖಾಲಿ. ಈ ಸಣ್ಣ ಪುಟ್ಟ ಆಲ್ಗಿಲ್ಲಿದೆ, ಇದೇನು ಕೊತ್ತಂಬರಿ ಸೊಪ್ಪು ಅಷ್ಟೇ, ಮಿಕ್ಕಿದ್ದಿನ್ನೇನಿಲ್ಲ. ಅದಕ್ಕೆ ಅದು ಮುಗಿಸ್ಕೊಂಡು ಮನೆಗೆ ಬಂದುಬಿಟ್ಟು, ಇದು ಮಾರನೇ ದಿನ. ಸ್ಟಾರ್ಟಿಂಗಲ್ಲಿ ವೀಡಿಯೋದಲ್ಲಿ ಪ್ರಾಪರ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಇನ್ನೊಂದ್ಸತಿ ಹೇಳ್ತಾ ಇದ್ದೀನಿ. ಇದು ನಾನು ಬರೀ ಪ್ಯಾಕಿಂಗ್ ಮಾಡ್ತಾರೆ ಅಷ್ಟೇ. ಮೂವಿಂಗ್ ಬಂದುಬಿಟ್ಟು ಗುಂಟೂರು ಹತ್ರ ಹೋಗುತ್ತಲ್ಲ, ಅವ್ರು ಬೇರೆ ಗಾಡಿನ ಮಾತಾಡ್ಕೊಂಡಿದ್ದಾರೆ, ಜಸ್ಟ್ ಪ್ಯಾಕಿಂಗ್ ಕರೆದಿದ್ರು. ಅದು ನಮ್ಮ ಸಬ್ಸ್ಕ್ರೈಬರು, ಅವ್ರು ಪ್ಯಾಕಿಂಗ್ ಮಾಡ್ತಿದ್ರಂತೆ ಈಗ ಸದ್ಯಕ್ಕೆ, ಅವ್ರು ಮಾಡ್ತಿಲ್ಲ ಈಗ ಸದ್ಯಕ್ಕೆ ಮಾಡ್ತಿದ್ರು, ಫಸ್ಟ್ ಮಾಡ್ತಿದ್ದಂತೆ. ಅದಕ್ಕೋಸ್ಕರ ನಮ್ಮ ಸಬ್ಸ್ಕ್ರೈಬರ್ ನನಗೆ ಫೋನ್ ಮಾಡಿ ಕರೆದ್ರು. ಸೊ ನಾವು ಇದನ್ನು 5,000 ರೂಪಾಯಿಗೆ ಮಾತಾಡ್ಕೊಂಡೆ, ಫುಲ್ಲು 2 BHK ಮಾಡಿ ಫುಲ್ ಪ್ರಾಪರ್ ಪ್ಯಾಕ್ ಮಾಡ್ಕೊಡೋದಕ್ಕೆ. ಪ್ಯಾಕ್ ಮಾಡಿ ಒಂದು ರೂಮಲ್ಲಿ ಇಟ್ಟು ನೋಡಿದ್ರಲ್ಲಿ ನೀವು ಆಗಲೇ. ಇದೇ ಥರ ನಾಳೆ ಒಂದು ಪ್ಯಾಕಿಂಗ್, ನಾಳೆ ಇಲ್ಲ, ನಾಳೆ ಒಂದು ಪ್ಯಾಕಿಂಗ್ ಇದೆ, ಪ್ಲಸ್ ಮೂವಿಂಗ್. ಪ್ಯಾಕಿಂಗ್ ಪ್ಲಸ್ ಮೂವಿಂಗು ಮನೆ ಮುಂದೆನೇ, ಅದು ನೆಕ್ಸ್ಟ್ ವೀಡಿಯೋದಲ್ಲಿ ನೋಡ್ತೀರ. ಮತ್ತು ಇನ್ನೊಂದು ಏನಪ್ಪ ಅಂದರೆ, ಇದು ವೀಡಿಯೋ ಲೆಂತ್ ಬರಲ್ಲ, ಮ್ಯಾಕ್ಸ್ ಟು ಮ್ಯಾಕ್ಸ್ 10 ಮಿನಿಟ್ಸ್ ಒಳಗಡೆ ಇರ್ತದೆ. ಯಾಕಂದ್ರೆ ಟೈಮ್ ಲ್ಯಾಪ್ಸ್ ಆಗಿಬಿಟ್ಟಿರ್ತೀನಲ್ಲ, ಅದಕ್ಕೋಸ್ಕರ ಪ್ಲ್ಯಾನ್ ಮಾಡೋಕ್ಕೆ ಯಾವ ಥರ ವೀಡಿಯೋ ಮಾಡೋದು ಗೊತ್ತಾಗ್ತಿಲ್ಲ. ಇದರಲ್ಲಿ ನಾನು ಕೆಲಸ ಮಾಡ್ತೀನಲ್ವ, ಅದಕ್ಕೋಸ್ಕರ ವೀಡಿಯೋ ಮಾಡೋಕ್ಕೂ ಆಗ್ತಿಲ್ಲ. ನೋಡೋಣ ಫ್ಯೂಚರಲ್ಲಿ ಹೋಗ್ತಾ ಹೋಗ್ತಾ, ಜಸ್ಟ್ ನಾನು ಸೂಪರ್ವೈಸಿಂಗ್ ಮಾಡಿಕೊಂಡು ಕೆಲಸ ಮಾಡಿಸೋದ್ರೆ ಪ್ಲ್ಯಾನ್ ಹಾಕೋಣ. ಇವೆಲ್ಲ ಸ್ವಲ್ಪ ಕಮ್ಮಿ ಕಮ್ಮಿಗೆ ಒಪ್ಕೊತಿರೋದು, ಅದಕ್ಕೋಸ್ಕರ ಈ ಥರ ಪ್ರಾಬ್ಲಮ್ ಆಗ್ತಿದೆ. ನೋಡಿ ಮುಂದಕ್ಕೆ ಆದಷ್ಟು ಸ್ವಲ್ಪ, ಏನು ಗೊತ್ತಾ, ಎಲ್ಲ ನನಗೂ ಹೊಸದಲ್ವಾ, ಸ್ವಲ್ಪ ಐಡಿಯಾ ಬಂದರೆ ಅದಾದಮೇಲೆ ನಾನು ಚೇಂಜಸ್ ಮಾಡ್ಕೊಬೋದು. ಪ್ಲಸ್ ನಾನೇನ ಚೇಂಜಸ್ ಮಾಡ್ಕೊಬೇಕಿದ್ರೆ ಕಮೆಂಟ್ ಮಾಡಿರಿ. ಪ್ಲಸ್ ನನ್ನ ಕಾಂಟ್ಯಾಕ್ಟ್ ನಂಬರ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನಿಮ್ಮ ರಿಲೇಟೆಡ್ಡು, ನಿಮ್ಗೆ ಗೊತ್ತಿರೋ ಫ್ರೆಂಡ್ಸು ಯಾರನ್ನ ಮೂವಿಂಗು ಪ್ಯಾಕಿಂಗ್ ಮಾಡೋಕ್ಕಿದ್ರೆ ಕಾಂಟ್ಯಾಕ್ಟ್ ಮಾಡಿ. ನೆಕ್ಸ್ಟ್ ನಾಳೆ ಒಂದಿದೆ, ಅದು ಬನ್ನೇರುಘಟ್ಟಕ್ಕೆ ಹೋಗ್ತಾ ಇದ್ದೀನಿ, ಇಲ್ಲಿಂದ ನಮ್ಮ ಮನೆಯಿಂದ ಬನ್ನೇರುಘಟ್ಟ 60 ಕಿಲೋಮೀಟ್ರು. ಅವ್ರು ಯೂಟ್ಯೂಬಲ್ಲಿ ವೀಡಿಯೋ ಮಾಡಿ ನೋಡಿಬಿಟ್ಟು ಫೋನ್ ಮಾಡೋರೆ, ಹೋಗಲೇಬೇಕು, ವಿಧಿ ಇಲ್ಲ. ಸ್ಟಾರ್ಟಿಂಗಲ್ಲಿ ನಾವು ಇಷ್ಟು ಕಷ್ಟ ಬಿದ್ದಿಲ್ಲಾದ್ರೆ ಮುಂದಕ್ಕೆ ಎಂಜಾಯ್ ಮಾಡೋಕ್ಕಾಗಲ್ಲ. ಅದು ಎಲ್ಲೇ ಇರಲಿ, ಎಲ್ಲಿಂದ ಎಲ್ಲಿಗೆ ಬೇಕಾದರೂ ಶಿಫ್ಟ್ ಮಾಡೋಣ, ತಲೆ ಕೆಡಿಸ್ಕೊಂಬಿಡ್ರಿ. ನಮ್ಮ ಸಬ್ಸ್ಕ್ರೈಬರ್ಸ್ ಏನಾಗಿದ್ರೆ ಅವ್ರಿಗೆ ಪಕ್ಕ ಡಿಸ್ಕೌಂಟ್ ಇದ್ದೇ ಇರ್ತದೆ. ನಿಮ್ಮ ಸುತ್ತಮುತ್ತ ಯಾರನ್ನ ಗೊತ್ತಿರೋರು ಮಾಡ್ತಿದ್ರು, ನೀವು ನನಗೆ ಕಾಂಟ್ಯಾಕ್ಟ್ ಇಟ್ಕೊಳ್ಳಿ, ನೀವು ಸಿಕ್ಕ್ರಿ, ನಿಮಗೂ ಏನೋ ಒಂದು ಮಾಡಮ್ಮ ಅಷ್ಟೇ. ಅದು ಬಿಟ್ಟರೆ ಇನ್ನೇನು ಇಲ್ಲ. ಸದ್ಯಕ್ಕೆ ವೀಡಿಯೋ ಎಂಡ್ ಮಾಡ್ತೀನಿ. ಐ ಹೋಪ್ ನಿಮ್ಗೆ ಇಷ್ಟ ಆಯಿತು ಅನಿಸುತ್ತೆ, ಪ್ಲಸ್ ನಿಮ್ಮ ಪ್ಯಾಕಿಂಗು ಇಷ್ಟ ಆಯಿತು ಅನಿಸುತ್ತೆ. ಮತ್ತು ಪ್ಯಾಕಿಂಗ್ ರಿಲೇಟೆಡ್ ಏನೇ ಇನ್ಫಾರ್ಮೇಷನ್ ಇದ್ದರೆ ನಾನು ಇನ್ಸ್ಟಾಗ್ರಾಮಲ್ಲಿ ಹಾಕ್ತಿರ್ತೀನಿ. ಪ್ಲಸ್ ನಮ್ಮ ರಾಯಲ್ ಪ್ಯಾಕರ್ಸ್ ಆ್ಯಂಡ್ ಮೋರ್ಸ್ ಪೇಜ್ನ ಫಾಲೋ ಮಾಡ್ಕೊಂಡು ಎರಡನ್ನೂ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ನಾನು ನಿಮಗೆ ನೆಕ್ಸ್ಟ್ ಐ ಹೋಪ್ ನಿಮ್ಗೆ ಇಷ್ಟ ಆಯಿತು ಅನಿಸುತ್ತೆ. ನಾನು ನಿಮಗೆ ನೆಕ್ಸ್ಟ್ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬೈ ಬೈ. ಜೈ ಶ್ರೀರಾಮ್, ಜೈ ಆಂಜನೇಯ.